ನಮಸ್ಕಾರ ಸ್ನೇಹಿತರೆ, ವಿಧಾನಸೌಧ ಕರ್ನಾಟಕದ ಶಕ್ತಿ ಕೇಂದ್ರ. ವಿಧಾನಸೌಧವನ್ನು ಕಟ್ಟಲು 5,000 ಕೈದಿಗಳನ್ನು ಬಳಸಲಾಗಿತ್ತು. ಹಿಂದೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತಕ್ಕೆ ಭೇಟಿ ನೀಡಿದಾಗ ದೇಶದ ಎಲ್ಲ ಕಟ್ಟಡಗಳನ್ನು ನೋಡಿ ಕೆಂಗಲ್ ಹನುಮಂತನೆಯವರಿಗೆ ನಿಮ್ಮ ದೇಶದಲ್ಲಿ ವಾಸ್ತುಶಿಲ್ಪ ಇರುವ ಯಾವುದೇ ಕಟ್ಟಡವಿಲ್ಲ ಎಂದು ಪ್ರಶ್ನಿಸಿದರಂತೆ. ಅದನ್ನೇ ಸವಾಲಾಗಿ ಸ್ವೀಕರಿಸಿದ ಕೆಂಗಲ್ ಹನುಮಂತನೆಯವರು ವಿಶ್ವವೇ ಬೆರಗಾಗುವಂತಹ ವಾಸ್ತುಶಿಲ್ಪ ಹೊಂದಿರುವ ಒಂದು ಬೃಹತ್ ಕಟ್ಟಡವನ್ನು ನಿರ್ಮಿಸಿಯೇ ಬಿಟ್ಟರು. ಅದೇ ಬೆಂಗಳೂರಿನಲ್ಲಿರುವಂತಹ ಶಕ್ತಿ ಕೇಂದ್ರ ವಿಧಾನಸೌಧ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿಧಾನಸೌಧದ ಬಗ್ಗೆ ಇಂತಹ ಹಲವಾರು ಬೆಚ್ಚಿ ಬೀಳಿಸುವಂತಹ ಕುತೂಹಲಕಾರಿ ವಿಷಯಗಳನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ವಿಧಾನಸೌಧ ಈ ಹೆಸರನ್ನು ಕೇಳಿದರೆ ಸಾಕು, ನಮಗೆಲ್ಲ ಮೊದಲಿಗೆ ಆಲೋಚನೆ ಬರೋದೇ ನಮ್ಮ ಕರ್ನಾಟಕದ ರಾಜಕಾರಣಿಗಳು, ಅವರ ಕಿತ್ತಾಟ ಕಚ್ಚಾಟ ಈ ಎಲ್ಲ ವಿಷಯಗಳು ನಡೆಯುವುದೇ ಈ ಕುರುಕ್ಷೇತ್ರದಲ್ಲಿ, ಅದೇ ಈ ವಿಧಾನಸೌಧ. ಆದರೆ ವಿಚಿತ್ರ ಏನೆಂದರೆ, ಈ ಕುರುಕ್ಷೇತ್ರ ನೋಡೋಕೆ ತುಂಬನೇ ಚೆನ್ನಾಗಿದೆ. ನೋಡಲು ಎರಡು ಕಣ್ಣು ಸಾಲದ ಈ ಭವ್ಯ ಕಟ್ಟಡವು ನಮ್ಮ ದೇಶದಲ್ಲೇ ಒಂದು ಪ್ರಸಿದ್ಧ ಸರ್ಕಾರಿ ಕಟ್ಟಡವಾಗಿದೆ. ಇಂತಹ ವಿಧಾನಸೌಧ ನಿಜ ಹೇಳಬೇಕಂದ್ರೆ ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ಇಲ್ಲ. ಇದು ಎಲ್ಲ ವಿಧಾನಸೌಧಗಳಿಗೆ ಒಂದು ಮಾದರಿಯಾಗಿದೆ. ಇಂತಹ ವಿಧಾನಸೌಧ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ನಾವು ಹೆಮ್ಮೆ ಪಡುವಂತಹ ವಿಷಯನೇ ಸ್ನೇಹಿತರೆ. ರಾಜಕೀಯ ಅಂದರೆ ಜಗಳಾಟ ಕಿತ್ತಾಟ ಇದ್ದಿದ್ದೇ. ಈ ವಿಧಾನಸೌಧವನ್ನು ನಿರ್ಮಿಸಲು ಸಹ ಹಲವಾರು ವಿಘ್ನಗಳು ಬಂದಿದ್ದವು. ಪ್ರತಿಪಕ್ಷಗಳು ಮತ್ತು ತಮ್ಮ ಪಕ್ಷದ ಹಲವಾರು ವಿರೋಧದ ನಡುವೆಯೂ ಕೆಂಗಲ್ ಹನುಮಂತನವರು ಈ ಕಟ್ಟಡ ತಲೆ ಎತ್ತಲು ಕಾರಣರಾದರು. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು 1951 ಜುಲೈ 13ರಂದು ಈ ಕಟ್ಟಡದ ಶಂಕುಸ್ಥಾಪನೆ ಮಾಡಿದ್ದರು. ಕಟ್ಟಡದ ಮರುವಿನ್ಯಾಸ ಮತ್ತು ಕಾಮಗಾರಿಯನ್ನು ವೇಗಗೊಳಿಸುವುದರಲ್ಲಿ ಕೆಂಗಲ್ ಹನುಮಂತನಯ್ಯವರ ಶ್ರಮ ಅತ್ಯಂತ ಮುಖ್ಯವಾಗಿತ್ತು. ಅವರು ಯುರೋಪ್, ರಷ್ಯಾ, ಅಮೆರಿಕಾ ಮತ್ತು ಇತರೆ ರಾಷ್ಟ್ರಗಳಿಗೆ ಭೇಟಿ ನೀಡಿ ಬೇರೆ ರಾಷ್ಟ್ರಗಳ ಕಟ್ಟಡಗಳ ವಿನ್ಯಾಸಗಳ ಸ್ಫೂರ್ತಿಯೊಂದಿಗೆ ಸಂಪೂರ್ಣವಾಗಿ ಅಧ್ಯಯನ ನಡೆಸಿ ವಿಧಾನಸೌಧ ನಿರ್ಮಾಣ ವಿಚಾರ ಅವರಿಗೆ ಹೊಳೆಯಿತು. 1951ರಲ್ಲಿ ಆರಂಭವಾದ ಕಟ್ಟಡದ ನಿರ್ಮಾಣ ಕಾಮಗಾರಿ ಮುಕ್ತಾಯವಾಗಿದ್ದು 1956ರಲ್ಲಿ, ಅಂದರೆ ವಿಧಾನಸೌಧ ನಿರ್ಮಾಣ ಮಾಡಲು ಕನಿಷ್ಠ ಪಕ್ಷ 5 ವರ್ಷಗಳು ಬೇಕಾದವು. ಗ್ರಾನೈಟ್ ಶಿಲೆಗಳಿಂದ ಅದು ಆಕರ್ಷಗೊಳ್ಳುವಂತೆ ಮಾಡಲು ಅವರು ಯಶಸ್ವಿಯಾದರು. ಇದಕ್ಕಾಗಿ ಅವರು ಆಗಿನ ಕಾಲದಲ್ಲಿಯೇ 1,50,000 ರೂಪಾಯಿಗಳನ್ನು ಬಳಸಿದ್ದರು. ಈ ವಿಧಾನಸೌಧ ನವ ದ್ರಾವಿಡ ಶೈಲಿಯ ಕಟ್ಟಡವಾಗಿದ್ದು ಅತ್ಯಂತ ಜಗತ್ಪ್ರಸಿದ್ಧಿಯಾಗಿದೆ. ಹಾಗೆಯೇ ಬೆಂಗಳೂರು ಎಂದ ತಕ್ಷಣ ನೆನಪಿಗೆ ಬರುವುದೇ ಈ ವಿಧಾನಸೌಧ. ಬೆಂಗಳೂರನ್ನು ಯಾರಾದರೂ ತೋರಿಸಬೇಕೆಂದರೆ ಮೊದಲು ತೋರಿಸುವುದೇ ಈ ವಿಧಾನಸೌಧದ ಬಗ್ಗೆ. 60 ಎಕರೆ ಪ್ರದೇಶದಲ್ಲಿ ವಿಧಾನಸೌಧ ನಿರ್ಮಾಣವಾಗಿದ್ದು ವಿಧಾನಸಭೆ, ವಿಧಾನ ಪರಿಷತ್ ಸಭಾಂಗಣಗಳು, ಕ್ಯಾಬಿನೆಟ್ ಹಾಲ್, ಸಮ್ಮೇಳನ ಸಭಾಂಗಣ, ಬ್ಯಾಂಕ್ವೆಟ್ ಹಾಲ್ಗಳಿವೆ. ಶಾಸಕರೊಂದಿಗೆ ಸಚಿವಾಲಯಕ್ಕೂ ಸ್ಥಳಾವಕಾಶ ಕಲ್ಪಿಸಲಾಗಿದೆ. ಕಟ್ಟಡದ ನಿರ್ಮಾಣಕ್ಕಾಗಿ ಅಗತ್ಯವಾದ ಗ್ರಾನೈಟ್ ಮತ್ತು ಮರಗಳನ್ನು ಸ್ಥಳೀಯವಾಗಿಯೇ ಬಳಸಿಕೊಂಡು ಸುಂದರ ಸೌಧಕ್ಕೆ ರೂಪ ಕೊಟ್ಟಿರುವುದು ಮತ್ತೊಂದು ವಿಶೇಷತೆ. ವಿಧಾನಸೌಧ ಪ್ರವಾಸಿಗರ ಪ್ರಧಾನ ಆಕರ್ಷಣೆಗಳಲ್ಲೊಂದು ಒಂದಾಗಿದೆ. ಇದರಲ್ಲಿ ಇನ್ನೊಂದು ವಿಶೇಷವೇನೆಂದರೆ, ಕಟ್ಟಡದ ನಿರ್ಮಿಸಲು ನಾನು ಮೊದಲೇ ಹೇಳಿದ ಹಾಗೆ 5,000 ಕೈದಿಗಳನ್ನು ಕೂಡ ಬಳಸಲಾಗಿತ್ತು. 1956ರ ಅಕ್ಟೋಬರ್ 10ರಂದು ವಿಜಯದಶಮಿಯ ದಿನವೇ ನಾಡಿಗೆ ಸಮರ್ಪಣೆಯಾಗಿದೆ ಈ ವಿಧಾನಸೌಧ ಕಟ್ಟಡ.
ಪ್ರತಿ ವರ್ಷ ಈ ದಿನದಂದು ಕರ್ನಾಟಕ ಸರ್ಕಾರ ವಿಧಾನಸೌಧಕ್ಕೆ ವಿದ್ಯುತ್ ದೀಪಗಳ ಅಲಂಕಾರ ಕೂಡ ಮಾಡಿಸುತ್ತದೆ ಮತ್ತು ವಿಶೇಷವಾದ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗುತ್ತದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭಾಗಗಳಲ್ಲಿ ಪ್ರವೇಶ ದ್ವಾರಗಳಿದ್ದು ಎತ್ತರವಾದ ಕೆತ್ತನೆಯುಳ್ಳ ಕಂಬಗಳು ಕಟ್ಟಡಕ್ಕೆ ವಿಶೇಷ ಮೆರುಗು ತಂದುಕೊಟ್ಟಿವೆ ಕಟ್ಟಡದ ಮೇಲ್ಭಾಗದಲ್ಲಿ ಕಣ್ಸಳುವ ಗೋಪುರಗಳು ಕೂಡ ಇವೆ ಮುಖ್ಯ ಗೋಪುರದ ಮೇಲ್ಭಾಗದಲ್ಲಿ ಚಿತ್ತಾರಗಳ ಮಧ್ಯೆ ಅಶೋಕ ಸ್ತಂಭವನ್ನು ಸ್ಥಾಪಿಸಲಾಗಿದೆ ಆಯತಾಕಾರದಲ್ಲಿ ನಿರ್ಮಿಸಲಾದ ಕಟ್ಟಡದ ಒಳಭಾಗದಲ್ಲಿಯೂ ಸಾಕಷ್ಟು ಗಾಳಿ ಬೆಳಕು ಬರುವಂತೆ ಗಮನ ನೀಡಲಾಗಿದೆ ವಿಧಾನಸೌಧದ ಬಾಲ್ಕನಿಗಳಿಗೆ ರಾಜಸ್ಥಾನಿ ಶೈಲಿಯ ಮೆರಗು ಇದೆ ಬೆಟ್ಟ ಹಲಸೂರಿನಿಂದ ತರಿಸಲಾದ ಕಲ್ಲುಗಳಿಗೆ ಬಣ್ಣದ ಲೇಪನವಿಲ್ಲದೆ ಮೂಲ ರೂಪವನ್ನೇ ಉಳಿಸಿಕೊಂಡಿರುವುದು ಕಟ್ಟಡದ ಭವ್ಯತೆಯನ್ನು ಹೆಚ್ಚಿಸುತ್ತದೆ ವಿಧಾನಸೌಧ ಬಾಗಿಲುಗಳು ಕಿಟಕಿಗಳಿಗೆ ಬಳಕೆಯಾಗಿರುವುದು ಹುಣಸೂರಿನ ತೇಗ ಅವುಗಳಲ್ಲಿನ ಕೆತ್ತನೆ ನೀಡಲಾದ ಪಾಲಿಷ್ ಮೆರಗು ಎಲ್ಲರ ಗಮನ ಸೆಳೆಯುತ್ತದೆ ಸರ್ಕಾರದ ಸಚಿವಾಲಯ ಹಾಗೂ ಶಾಸಕಾಂಗ ಎರಡೂ ಒಂದೇ ಕಡೆ ಇರುವುದು ಕಟ್ಟಡದ ವಿಶೇಷ ಇಂಥ ವ್ಯವಸ್ಥೆ ಬೇರೆ ಯಾವ ರಾಜ್ಯದಲ್ಲಿಯೂ ಇಲ್ಲ ಸುಮಾರು 700 ಅಡಿ ಉದ್ದ ಹಾಗೂ 350 ಅಡಿ ಅಗಲ ಹೊಂದಿರುವ ವಿಧಾನಸೌಧದಲ್ಲಿ ಒಟ್ಟು 4 ಮಹಡಿಗಳಿವೆ ಒಂದನೇ ಮಹಡಿಯಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಸಭಾಂಗಣಗಳು ವಿಶಾಲವಾಗಿವೆ ದೊಡ್ಡದಾದ ಸಭಾಂಗಣದ ಮಧ್ಯಭಾಗದಲ್ಲಿ ಒಂದು ಕಂಬ ಇಲ್ಲಿರುವುದು ಇದೊಂದು ವಿಶೇಷತನೆ ಪ್ರತಿ ಮಹಡಿಯಲ್ಲಿಯೂ 40-45 ಕೊಠಡಿಗಳಿದ್ದು ಮೂರನೇ ಮಹಡಿಯಲ್ಲಿ ಕ್ಯಾಬಿನೆಟ್ ಹಾಲ್ ಹಾಗೂ ಕಾನ್ಫರೆನ್ಸ್ ಹಾಲ್ ಕೂಡ ಇದೆ ಈ ವಿಧಾನಸೌಧಕ್ಕೆ ಇನ್ನೊಂದು ಮೆರುಗು ಅಂದರೆ ಎದುರಿನಲ್ಲಿ ಹೈಕೋರ್ಟ್ ಹಾಗೂ ಉತ್ತರದಲ್ಲಿ ರಾಜಭವನ ಇದೆ ವಿಧಾನಸೌಧವನ್ನು ಎಲ್ಲ ದಿಕ್ಕಿನಿಂದಲೂ ಕೂಡ ಸರಳವಾಗಿ ಪ್ರವೇಶಿಸಬಹುದು ಆದರೆ ಇತ್ತೀಚೆಗೆ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿದ್ದರಿಂದ ಸೆಕ್ಯುರಿಟಿಯನ್ನು ಜಾಸ್ತಿ ಮಾಡಲಾಗಿದೆ ಸಾರ್ವಜನಿಕ ರಜಾ ದಿನಗಳು ಮತ್ತು ಪ್ರತಿ ಭಾನುವಾರ ಸಾಯಂಕಾಲದಂದು ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ದೀಪಗಳಿಂದ ಸಿಂಗರಿಸಲ್ಪಡುವ ಈ ವಿಧಾನಸೌಧ ತನ್ನದೇ ಆದ ಆಕರ್ಷಣೆಯನ್ನು ಹೊಂದಿದೆ